ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಈ ಡಿಸೈನ್ ತುಂಬಾ ಚೆನ್ನಾಗಿದೆ, ಎಷ್ಟಪ್ಪ ಇದಕ್ಕೆ? ಅಲ್ಲಿ ಹಿಂದ್ಗಡೆ ಬರ್ದಿರತ್ ನೋಡಪ್ಪ. ಇನ್ನೂರು ರೂಪಾಯಿನ? ತುಂಬಾ ಕಾಸ್ಟ್ಲಿ ಆಯ್ತು. ಬ್ರೋ ಬಾವ, ಯಾರು? ಜೆ ಜಿ ಕಂಪನಿ ಎಂ ಡಿ. ಅಪ್ಪ, ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡೋಣ. ಓ, ನಂಬ ನಿಮ್ಮ ಮೊಮ್ಮಗ. ನಂಗೆ ಬೇಡಮ್ಮ. ಜಾನ್ವಿ, ಸರಿಯಾದ ಟೈಮಿಗೆ ಬಂದಿಯಮ್ಮ. ನಿನ್ ಮದ್ವೆ ಕಾರ್ಡು ಸೆಲೆಕ್ಟ್ ಮಾಡು, ಬಾ. ನಂಗಿದೆಲ್ಲ ಗೊತ್ತಾಗಲ್ಲ, ನೀವ್ ಯಾವ್ದು ಹೇಳ್ತಿರೋ ನಂಗೆ ಅದೇ ಓಕೆ. ಏನ್ ಮಗಳೆ, ಮದ್ವೆ ಆಗ್ತಾ ಇರೋದು ನಿಂದು. ಬಾ ಇಲ್ಲಿ ನೋಡು, ಎಷ್ಟೊಂದು ಡಿಸೈನ್ ಇದೆ, ಕಲರ್ಸ್ ಇದೆ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ನೋಡಮ್ಮ. ಅಪ್ಪ ಇದು ಓಕೆ. ಜಾನ್ವಿ, ನಿಮ್ಮಪ್ಪನ ಇಷ್ಟು ಕಳಪೆ ಮಾಡಬೇಡ, ಬೇರೆ ಯಾವ್ದಾದ್ರು ನೋಡು. ನೋಡಿ ಎಷ್ಟೊಂದು ಕಲರ್ಸ್ ಇದೆ, ಡಿಸೈನ್ಗಳಿದೆ ಇಲ್ಲಿ ನೋಡಿ. ಇಲ್ಲಿ ಇದೋಕೆ ಅಪ್ಪ, ನಿಜವಾಗ್ಲೂ ಇದೋಕೆ. ಇದಿಷ್ಟ ಆಯ್ತಾ ಲಕ್ಷ್ಮಿ? ಚೆನ್ನಾಗಲ್ಲ? ಓ ಚೆನ್ನಾಗಿದೆ. ಹಾಗಾದ್ರೆ ಇದನ್ನೇ ಪ್ರಿಂಟ್ ಕೊಟ್ಬಿಡೋಣವಾ? ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಿಸೈನ್ ಸೆಲೆಕ್ಟ್ ಆಗಿದ್ರೆ ನನಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಡಿ, ನಾಳೆನೇ ಪ್ರಿಂಟಿಗೆ ಕೊಟ್ಬಿಡ್ತೀನಿ. ಯಾಕೋ ಲೆಕ್ಕಾಚಾರ ತಪ್ಪಾಗೋ ಆಗಿದೆ. ಅಲ್ಲ, ಅದನ್ನೇ ನೋಡ್ತಾ ಇದ್ದೋ, ಇದು ನನ್ನ ಮಗಳಿಗೆ ಇಷ್ಟ ಆಗಿದೆ ತೋಳಿ. ಹೌದಾ? ಇಷ್ಟ ಟೈಮಲ್ಲೇ ಫೋನ್ ಬರುತ್ತಲ್ಲ. ಹಲೋ ಅಪ್ಪ, ಒಂದ್ ನಿಮಿಷ, ಹಾಲಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಬಂದೆ. ಅತ್ತಿಗೆ, ಬೇಬಿ ಕಾಫಿ ಕೊಟ್ಟಿಲ್ಲಲ್ಲ? ನನ್ನ ಬೇಬಿಗೆ ಕೊಟ್ಟಿಲ್ಲ ಇನ್ನು. ನಾನು ಕೊಟ್ಬಿಡ್ತೀನಿ, ಕುಡಿಸ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ನೋಡ್ತಾ ಇರಿ, ಬಂದೆ. ಬೇಬಿ ಬೇಬಿ, ತೊಳಿ 5,000 ರೂಪಾಯಿ ಇದೆ ಅಡ್ವಾನ್ಸ್ ಇಟ್ಕೊಳ್ಳಿ. ಮದ್ವೆ ಕಾರ್ಡ್ ಧರಿಸ್ಬಿಟ್ಟಿದ್ದೀರಾ? ಸೆಲೆಕ್ಷನ್ ಆಗೋಯ್ತಾ? ಅಂದ್ರೆ ನಾನ್ ನೋಡೋದ್ ಬೇಡ್ವಾ? ಏಯ್ ಬಾಯ್ ಬಡಕಿ, ಮದ್ವೆ ನಿಂದಲ್ಲ ಕಡೆ ಜಾನೋದು. ಅವಳು ಪತ್ರಿಕೆ ನೋಡಾಯ್ತು, ನೀನ್ ಹೋಗಿ ಒಳಗಡೆ ಕೆಲ್ಸ ನೋಡಾಗು. ಅದಕ್ಕೆ ಕರೆಸ್ತೀರ ಅಲ್ವಾ? ಇದು ಪುರೋಹಿತರು ಬರ್ಕೊಟ್ಟಿರೋದು ಪ್ರಿಂಟ್ ಹಾಕೋದಿಕ್ಕೆ. ಏನಪ್ಪ ಅದು, ಕಾರ್ಡಲ್ಲಿ ಪ್ರಿಂಟ್ ಆಗುತ್ತಲ್ಲ ವಿಷಯ ಅತ್ತನೆ? ಹೌದು ಬಗ್ಲೆ, ನಾನೊಂದ್ಸಲ ನೋಡ್ತೀನಿ. ಅಪ್ಪ
ಏನಮ್ಮ ಏನಾದರೂ ತಪ್ಪಾಗಿದೆಯಾ? ಇದರಲ್ಲಿ ಇರೋದೆಲ್ಲ ತಪ್ಪೆ. ಏನಮ್ಮ ಏನಾಗಿದೆ? ಏನಾದರೂ ಅಕ್ಷರಗಳು ತಪ್ಪಾಗಿದೆಯಾ? ಇಲ್ಲಿ ನೋಡಿಲಿ, ನಿನ್ನ ಮಗನ ಹೆಸರು, ನಿನ್ನ ಸೊಸೆದಿರ ಹೆಸರೆಲ್ಲ ಎಲ್ಲ ಮೇಲ್ಗಡೆನೆ ಬರೆಸ್ಬಿಟ್ಟಿದ್ಯಾ. ನನ್ನ ಹೆಸರು, ನಿನ್ನ ಹಳ್ಳಿನ ಹೆಸರು ಇಲ್ಲಿ ಕೊನೆಯಲ್ಲಿ ತುದಿಯಲ್ಲಿ ಬರೆಸಿದ್ಯಲ್ಲ. ಸದ್ಯ ನಿನ್ನ ಅಳಿಯ ಇವತ್ತು ನನ್ನ ಜೊತೆ ಬಂದಿಲ್ಲ, ಬಂದಿದ್ರೆ ಅಷ್ಟೇ ನನ್ನ ಗತಿ. ಇದು ಪ್ರಿಂಟ್ ಆಗಿ ಅವ್ರ ಕಡೆಯವ್ರಿಗೆ ಏನಾದ್ರೂ ಕಾರ್ಡ್ ಸಿಕ್ಕಿದ್ರೆ ಅವ್ರ ಮರ್ಯಾದೆ ಏನಾಗಿರೋದು? ಸ್ವಲ್ಪ ಯೋಚನೆ ಮಾಡಿದ್ರ ನೀವು? ಕೊಡು ರೀ, ಇದರಲ್ಲಿ ಅಳಿಯಂದ್ರು ಮಂಗಳ ಹೆಸರನ್ನ ಮೇಲ್ ಹಾಕಿ. ಇದನ್ನ ಈ ಎರಡು ಹೆಸರನ್ನ ಮೇಲ್ ಬರೋಂಗ್ ಮಾಡಿ. ಏನ್ ಮಂಗಳ, ಸಂತೋಷನಾ? ನನ್ಗಲ್ಲಮ್ಮ, ನಿಮ್ಮ ಅಳಿಯ ಖುಷಿ ಪಡ್ತಾರೆ. ಸರಿ ಸರ್, ನಾನೇನ್ ಬರ್ತೀನಿ. ಒಳ್ಳೆ ನೋಡ್ರಯ್ಯ, ನನ್ನ ಮಗ ಗೂಳಿ ಇದ್ದಂಗೆ. ನಮ್ಮನೆಗೆ ಬರೋ ಹೆಣ್ಮಗ ನಯಾ ನಾಜುಕಲ್ಲಿ ಮನೆ ನಡ್ಸ್ಕೊಂಡು ಹೋಗೋದನ್ನ ಕಲ್ತಿರ್ಬೇಕು. ಆ ಮಗಿಗೆ ಸಂಸ್ಕಾರ ಗೊತ್ತಿರ್ಬೇಕು ಅಂತ ಹೆಣ್ಮಗಿನ ನೋಡಿ. ಸರಿ ಗೌಡ್ರ, ಕಾಂಜಿ ಪಿಂಜಿ ಮನೆಯಿಂದ ನನ್ನ ಜಾತಕ ತಂದ್ರೆ ನೀವು ರೋಡ್ ರೋಡ್ನಾಗೆ ಚಿಂದಿ ಆಯ್ಬೇಕಾಯ್ತದೆ. ಸರಿ ಅಮ್ಮರ, ಅಣ್ಣ ಬನ್ನಿ ತಿಳಿತೀನಿ. ಹ್ಮ್ ನಡ್ರಿ. ನೀಲು ತಿಂಡಿ ತಗೊಂಬಮ್ಮ, ಅಣ್ಣ ಕೂತ್ಕೊಳ್ಳಿ. ಬಿಸಿಬೇಳೆ ಬಂತು. ನೀಲು ನೀರು ತಗೊಂಬಮ್ಮ. ನಮ್ಮ ಸಿದ್ದಗ್ ನೋಡೋ ಹೆಣ್ಣು ನಾನು ಅನ್ಕೊಂಡಂಗೆ ಇರಬೇಕು, ತುಂಬ ಚೆನ್ನಾಗಿರ್ಬೇಕು. ನಮ್ಮ ಸಿದ್ದುಗಿಂತ 5 ವರ್ಷ ಚಿಕ್ಕವಳಾಗಿರ್ಬೇಕು. ಜಾತಕ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ಬೇಕು. ಜಾತಕದಲ್ಲಿ ಯಾವ ದೋಷನೂ ಇರಬಾರ್ದು. ನಮ್ಮ ಸಿದ್ದುಗಿಂತ ಜಾಸ್ತಿ ಓದ್ಕೊಂಡಿರ್ಬೇಕು. ಇಷ್ಟಿದ್ರೆ ಸಾಕು. ಅಮ್ಮ ನಿಮ್ಮ ಮಗಂದು ಫೋಟೋ ಇದ್ರೆ ಓದ್ಕೊಡಿ. ಇತ್ತೀಚೆಗೆ ಯಾವುದು ಫೋಟೋ ತೆಗೆಸ್ಕೊಂಡಿಲ್ಲ, ಇರಿ ತೆಗ್ಸಕ್ ಹೇಳ್ತೀನಿ. ಆರಾಮಾಗಿ ತಿಂದಿದ್ದೀನಿ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.